ಚುನಾವಣೆಗಿಂತ ಮುಂಚೆ ಸೋತಿದೆಯಲ್ಲ, ಇಲೆಕ್ಷನೇ ಆಗಿಲ್ಲ ಇನ್ನು ಸೋತೋಗ್ಬಿಟ್ಟಿದಲ್ಲ ಅವ್ರದ್ದು. ಏನು ಮೋದಿಗೆ ರಾಹುಲ್ಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಅಲ್ಲ ಸರ್, ಹ್ಯಾಂಗೆ ಮಾಡ್ತೀರಾ ಸಾಧ್ಯನಲ್ಲ? ವಿರೋಧ ಪಕ್ಷದಲ್ಲಿ ಇರುವಂಥ ಪ್ರಬಲ ವ್ಯಕ್ತಿಗೆ ಬೇಕು ಅಂತಂದರೆ ರಾಹುಲ್ ಗಾಂಧಿ ಅಂತೂ ಸಾಧ್ಯ ಅಲ್ಲ. ಹಾಗೆ ವಿಶ್ವದ ಅತಿ ಉದ್ದ ದೊಡ್ಡನೇ ರೈಲ್ವೆ ತಂದವ್ರು ಯಾರು, ಪ್ಲಾಟ್ಫಾರ್ಮ್ ತಂದ್ರೆ ಹುಬ್ಳಿ ತಂದವ್ರು ಯಾರು, ಪ್ರಹ್ಲಾದ್ ಜೋಶಿ ಹೌದಲ್ವಾ? ಇದು ಜೀನಿಯಸ್. ನಮಗೆ ದೇವ್ರು ನಮ್ಗೆ ಎಷ್ಟೋ ವರ್ಷ ಆದಮೇಲೆ ನಮ್ಮ ಭಾರತ ದೇಶವನ್ನು ಉಳಿಸ್ಕೊಳ್ಳೋಕ್ಕೆ ಆ ಭಗವಂತನೇ ಅವತರಿಸಿದ ಒಬ್ಬ ವ್ಯಕ್ತಿ ಅಂತ ಹೇಳುವಂತ ಇಷ್ಟಪಡ್ತೀನಿ. ನನ್ನ ಅನಿಸಿಕೆ ಸರ್, ಭಾರತ ದೇಶ ಇಲೆಕ್ಷನ್ ಅಂತಂದರೆ ರಾಜಕೀಯ ಅಂತೂ ಈಗ ನಾವು ಹೇಳಕ್ಕೆ ಬರಲ್ಲ. ಕರ್ನಾಟಕದಂತೂ ನಾವು ಹೇಳೋಕ್ಕೆ ಬರಲ್ಲ. ದಿವಸ ನಾವು ನ್ಯೂಸ್ ನೋಡ್ತೀವಿ, ರಿಪೋರ್ಟ್ ನೋಡ್ತೀವಿ, ಗೊತ್ತಿದೆ ನಿಮಗೆ. ಆದರೆ ಬಟ್ ಅಲ್ಲೂ ದೇಶದ ನೋಡಿದ್ರೆ ಮೋದಿ ಹೆಮ್ಮೆ ಪ್ರಜೆಗಳಿಂದ. ಅದು ಅದು ಬಿಡಿ, ಅದು ಮೊದಲಿಂದ ನಡೀತಾ ಇದೆ. ಪ್ರಜಾಪ್ರಭುತ್ವಕ್ಕೇನು ಧಕ್ಕೆ ಆಗಿಲ್ಲ, ಪ್ರಜಾಪ್ರಭುತ್ವ ಇದೆ, ಪ್ರಜಾಪ್ರಭುತ್ವಕ್ಕೆ ಏನೂ ಧಕ್ಕೆ ಆಗಿಲ್ಲ. ಸೊ ಇಲ್ಲಿ ಕೆಲವು ರಾಜಕಾರಣಿಗಳು ಸ್ವ ಇದ್ರದಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಬಟ್ ಬಿಟ್ಟರೆ ಕರ್ನಾಟಕದಲ್ಲಿ ಹೋಲಿಸಿದ್ರೆ ಕಂಪೇರ್ ಹೌದು ಪ್ರಗತಿ ಆಗಿ ಅಭಿವೃದ್ಧಿ ಹೌದು. ಕ್ಷೇತ್ರದ ಶಾಸಕರಾದಂಥ ಅರವಿಂದ ಗೆಲ್ಲ ಕಾರ್ಯವಿಕ್ರಿ ಆಗ್ತಾ ಚೆನ್ನಾಗಿದೆ. ಅದೇ ಥರ ಈಗ ಹಾಲಿ ಸಂಸದರಾದಂಥ ಧಾರವಾಡ ಜಿಲ್ಲೆಯ ಪ್ರಹ್ಲಾದ್ ಜೋಶಿ ಅವರ ಕಾರ್ಯವೈಖರಿ ಬಗ್ಗೆ ಅವ್ರ ಬಗ್ಗೆ ಹೇಳುವಾಗಿಲ್ಲ ಸರ್, ಅವ್ರು ಚೆನ್ನಾಗಿರೋ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ನಮಗೆ ವಿಶ್ವದ ಅತಿ ಉದ್ದ ದೊಡ್ಡನೇ ರೈಲ್ವೆ ತಂದವ್ರು ಯಾರು, ಪ್ಲಾಟ್ಫಾರ್ಮ್ ತಂದ್ರೆ ಹುಬ್ಳಿ ತಂದವ್ರು ಯಾರು, ಪ್ರಹ್ಲಾದ್ ಜೋಶಿ ಹೌದಲ್ವಾ? ವಿಶ್ವದ ಅತಿ ದೊಡ್ಡ ಇದಾಗಿದೆ, ವಿಶ್ವದಲ್ಲಿ ಅತಿ ಉದ್ದನೇ ಪ್ಲಾಟ್ಫಾರ್ಮ್ ಹುಬ್ಳಿ ಹೌದಲ್ವಾ? ಅದು ತಂದಿದ್ದು ಯಾವ ಕಾಲದಲ್ಲಿ ಆಯಿತು? ಜೋಶಿರು ತಂದಿದ್ದಲ್ವಾ? ಹಾಗಾಗಿ ಅವ್ರ ಕಾರ್ಯ ಚೆನ್ನಾಗಿದೆ. ಬಿ ಜೆ ನಾವು ಹೇಳ್ತೋ ಪಾರ್ಟಿ ಪೊಲಿಟಿಷಿಯನ್ ಅಂತಂದರೆ ಪ್ರಗತಿ ಇದ್ದರೆ ಓಕೆ. ಈಗ ನಮ್ಮ ಸ್ಟೇಟ್ ಟು ಸೆಂಟ್ರಲ್ ಕಂಪೇರ್ ಮಾಡಿದ್ರೆ ಸ್ಟೇಟಿಂದ ಏನೂ ಇಲ್ಲ, ಜೀರೋ ಇದೆ. ಸೆಂಟ್ರಲ್ ಕಂಪೇರ್ ಮಾಡಿದ್ರೆ ಗುಡ್ ವರ್ಕರ್ ಆಗ್ತಾ ಇದೆ, ಬಟ್ ಸೆಂಟ್ರಲಿಂದ ಬಂದ ಸ್ಟೇಟ್ ಸರಿಯಾಗಿ ವಿನಿಯೋಗ ಮಾಡ್ಕೊಳ್ತಾ ಇಲ್ಲ, ಅದೇ ನಮಗೆ ಬರ್ತಾ ಇರೋದು. ಸರ್, ಈ ಭಾರತದೊಳಗೆ ಮೊದಲು ರಾಜಕೀಯ ಇಲೆಕ್ಷನ್ ಚುನಾವಣೆ ಬಂದಾಗ ಅಭಿವೃದ್ಧಿ ನೋಡಿ, ನಮ್ಮ ಅಭಿವೃದ್ಧಿ ನೋಡಿ, ನಮ್ಮ ಮೆನಿಫೆಸ್ಟೋಗೆ ಈ ಥರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಈಗ ಯಾವ ಥರ ಆಗಿದೆಪ್ಪ ಅಂದರೆ ನಮ್ಮ ಜಾತಿ ನೋಡಿ, ನಮ್ಮ ಜಾತಿ ನೋಡಿ, ಓಕೆ ಓಕೆ. ನಿನ್ನೆ ನ್ಯಾಯ ಹೇಳಿದ್ರು ರಾಹುಲ್ ಗಾಂಧಿ ಹೇಳ್ತಾರೆ, ರಾಮ ಮಂದಿರ ಮಾಡಿದ್ರು ಅಲ್ಲಿ ಕೆಲವರ್ಗ ಜನಕ್ಕೆ ಯಾರನ್ನೂ ಕರೆದೇ ಇಲ್ಲ, ಎಲ್ಲ ಮೇಲ್ವರ್ಗ ಜಾತಿ ಕರೆದ. ಅವ್ರು ನೋಡೋ ದೃಷ್ಟಿಕೋನ ಸರಿ ಇಲ್ಲ ಅಂತೀನಿ. ಈ ಜಾತಿ ವ್ಯವಸ್ಥೆ ಬೇಕಾ ನಮ್ಮ ಬೇಡ ಅಂತ ಹೇಳಿ? ಜಾತಿ ವ್ಯವಸ್ಥೆ ಇಲ್ಲ. ನಮ್ಮ ಮೋದಿ ಅವ್ರು ಯಾವ ಜಾತಿ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ? ಅವ್ರು ಮಾಡಿದ್ದು ಯಾವುದು ಜಾತಿಗಿದೆ ಅಂತ ಹೇಳ್ರಿ. ಅವ್ರು ಮಾಡಿದ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಾವ ಜಾತಿಗೆ ಮೀಸಲಿದೆ ಅಂತ ಹೇಳ್ರಿ. ಜನಧನ್ ಯಾವ ಜಾತಿಗಿದೆ? ಒಂದು ಜಾತಿ ಪ್ರತಿಯೊಂದು ಜಾತಿಗೆ ಇದೆ ಅಲ್ವಾ? ಹಾಂ, ಫಸಲ್ ಬೀಮಾ ಯಾವ ಜಾತಿಗಿದೆ? ಉಜ್ವಲ ಯಾವ ಜಾತಿ ಜಾತಿ ಉಜ್ವಲ ಮಾಡಿದಾರ? ಜಾತಿ ಮಾಡ್ತಾ ಇದ್ದವ್ರು ನಮ್ಮ ಸ್ಟೇಟ್ ಅವರು ಅಲ್ವಾ? ನನ್ನ ಅಭಿಪ್ರಾಯ ಮತ್ತೆ ಎಲ್ಲಿದೆ ಎಲ್ಲಿದೆ? ಚುನಾವಣೆಗಿಂತ ಮುಂಚೆ ಸೋತಿದೆಯಲ್ಲ, ಇಲೆಕ್ಷನೇ ಆಗಿಲ್ಲ ಇನ್ನು ಸೋತೋಗ್ಬಿಟ್ಟಿದಲ್ಲ ಅವ್ರದ್ದು. ಏನು ಎಣ್ಣೆ ನಿತೀಶ್ ಕುಮಾರ್ ಇಲ್ಲ, ಮಮತಾ ಬ್ಯಾನರ್ಜಿ ಇಲ್ಲ, ಕೇಜ್ರಿವಾಲ್ ಇನ್ನು ಕೇಸ ಬಗ್ಗೆ ಇರ್ತಾ ಇಲ್ಲ ಇಲ್ಲ ಮಮತಾ ಇದು ಯಾರಾದರೆ ಇರ್ರಿ ಅವ್ರದ್ದು. ಅವ್ರನ್ನ ಇದು ಮಾಡ್ತಾ ಇದ್ದವರು ಅವ್ರು ಒಗ್ಗ ಹೌದೇ ಅದೇ ಅವ್ರನ್ನ ಒಗ್ಗಟ್ಟನೆ ಮಾಡಿದ್ರು. ಫಸ್ಟ್ ಯಾರು ನೇತೃತ್ವ ನಡೀತಾ ಇತ್ತು ಅದು, ಆ ನೇತೃತ್ವ ಅವ್ರು ಎಲ್ಲಿ ಬಿಟ್ಟರು ಅಲ್ವಾ? ಸೊ ಅದರಿಂದ ಅದು ಇಲೆಕ್ಷನ್ಕಿಂತ ಮುಂಚೆ ಸೋತ ಪಾರ್ಟಿ ನನ್ನ ಅನಿಸಿಕೆ ಪ್ರಕಾರ. ಇಲ್ಲ ಇನ್ನು ಯುದ್ಧಕ್ಕಿಂತ ಮುಂಚೆ ಶಸ್ತ್ರ ತ್ಯಾಗ ಮಾಡಿದ್ರು ಅಂತಾರಲ್ಲ, ಹಂಗಾಗಿದೆ ಅವ್ರದ್ದು. ಸೊ ಪ್ರಬಲವಾದ ವಿರೋಧ ಪಕ್ಷವೂ ಇಲ್ಲ ಈಗ, ಇಲೆಕ್ಷನ್ ಮಾಡಿದೆ ಮೋದಿ ಗೆದ್ದಂಗೆ. ಈಗ ಮೋದಿಯವ್ರ ಬಗ್ಗೆ ಹೇಳೋದಾದ್ರೆ ಇದು ಜೀನಿಯಸ್. ನಮಗೆ ದೇವ್ರು ನಮ್ಗೆ ಎಷ್ಟೋ ವರ್ಷ ಆದಮೇಲೆ ನಮ್ಮ ಭಾರತ ದೇಶವನ್ನು ಉಳಿಸ್ಕೊಳ್ಳೋಕ್ಕೆ ಆ ಭಗವಂತನೇ ಅವತರಿಸಿದ ಒಬ್ಬ ವ್ಯಕ್ತಿ ಅಂತ ಹೇಳುವಂತ ಇಷ್ಟಪಡ್ತೀನಿ. ನನ್ನ ಅನಿಸಿಕೆ, ಬೇರೆಯವ್ರ ಅನಿಸಿಕೆ ನಂಗೆ ಗೊತ್ತಿಲ್ಲ. ಚುನಾವಣಾ ರಾಜಕಾರಣ ಬಗ್ಗೆ ಅಷ್ಟಂಗೆ ಐಡಿಯಾ ಇಲ್ಲ. ರಾಜಕಾರಣದ ನೋಡಿ ಸಾಮಾನ್ಯ ಜನರಿಗೂ ತಿಳುವಳಿಕೆ ಬಂದಂಗೆ ಆಗಿದೆ. ಈ ಷೇರು ಮಾರ್ಕೆಟ್ ಯಾರಿಗೆ ಗೊತ್ತಿತ್ತು ಮೊದಲು? ಷೇರು ಮಾರ್ಕೆಟ್ ಯಾರು ಹಾಕ್ತಿದ್ರು? ಷೇರು ಮಾರ್ಕೆಟ್ ಆಡೋರು ಕ್ಯಾಪಿಟಲಿ ಮಾಡ್ತಿದ್ರು ಮೊದಲು. ಯಾರತ್ರ ಇದಿತ್ತು ಬಂಡವಾಳ ಇತ್ತು ಅವರಷ್ಟೇ ಷೇರ್ ಪಂಡ್ ಮಾಡ್ತೀವಿ. ಷೇರು ಮಾರ್ಕೆಟ್ ಇವನೇ ಒಬ್ಬ ದಿನಗೂಲಿ ಕಾರ್ಮಿಕ ಷೇರು ಮಾರ್ಕೆಟ್ ಆಡ್ತಾನೆ ಸರ್. ಈಗ ಷೇರು ಮಾರ್ಕೆಟ್ ತಂದವ್ರು ಯಾರು? ಜನರು ಇತ್ತು ಷೇರ್ ಮಾರ್ಕೆಟ್ ಇಂಟ್ರೊಡ್ಯೂಸ್ ಅಂದರೆ ಸಾಮಾನ್ಯವಾಗಿ ಜನಸಾಮಾನ್ಯ ತಿಳುವಳಿಕೆ ಮಾಡ್ದಂಗೆ ಮಾಡಿದ್ರು. ಅದರಿಂದ ಮೋದಿ ಓಕೆ, ಒಂದು ನಾವು ನನ್ನ ಅನಿಸಿಕೆ ಪ್ರಕಾರ ಬಿಟ್ಟಿದ್ದ ಪ್ರಬಲವಾದ ವ್ಯಕ್ತಿಗಳು ಇಲ್ಲಲ್ಲ. ಹೌದು, ರಾಹುಲ್ ಗಾಂಧಿ ಹೌದು. ಅದು ಯಾರು ನೋಡ್ತಿದ್ದೆ ಅಂತ ಕೇಳ್ತಾರೆ. ವಿರೋಧ ಪಕ್ಷದ ರಾಜೀವ್ ಗಾಂಧಿ ಅಂತೂ ರಾಹುಲ್ ಗಾಂಧಿ ಅಂತೂ ನೋಡಕ್ಕೆ ಸಾಧ್ಯ ಅಲ್ಲ. ಅದನ್ನು ಸರ್ ನಮ್ಮ ಪ್ರಕಾರ ಹೇಗಿರಬೇಕು ಅಂದರೆ ನಮ್ಮ ನೋಡಿದ ಪ್ರಕಾರ ಸರ್ ಅದನ್ನ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟೆ ಸರ್. ಈ ಮೋದಿಗೆ ರಾಹುಲ್ಗೆ ಕಂಪೇರ್ ಮಾಡೋಕ್ಕೆ ಸಾಧ್ಯ ಅಲ್ಲ ಸರ್, ಹೆಂಗೆ ಮಾಡ್ತೀರಾ? ಸಾಧ್ಯನಲ್ಲ. ವಿರೋಧ ಪಕ್ಷದಲ್ಲಿ ಇರುವಂಥ ಪ್ರಬಲ ವ್ಯಕ್ತಿಗೆ ಬೇಕು ಅಂತಂದರೆ ರಾಹುಲ್ ಗಾಂಧಿ ಅಂತೂ ಸಾಧ್ಯ ಅಲ್ಲ. ಮತ್ತು ಇನ್ಯಾವ ಪಕ್ಷವನ್ನು ಮಾಡ್ತೀರಾ? ನಾವೇ ಕೇಳುವಂಥ ಪ್ರಶ್ನೆ. ಹಂಗಾಗಿ ವಿರೋಧ ಪಕ್ಷ ಬೇಕು, ಆದರೆ
ಅವು ಮುಂದೆ ನೋಡ್ಬೇಕು, ಅದು ನೋಡ್ಬೇಕು ಒಟ್ಟಾರೆಯಾಗಿ ಚುನಾವಣೆಯಲ್ಲಿ ಬರೋ ಚುನಾವಣೆಯಲ್ಲಿ ಮೋದಿ ಬಿಜೆಪಿ ಹೇಳೋದಕ್ಕಿಂತ ಪಕ್ಷ ಅಲ್ಲ ಮೋದಿ.